ಇದು ಮೋದಿ ಅಲೆ ಅಲ್ಲ ಇದು ಆರ್ ನಗರದಲ್ಲಿ ಮುನಿರತ್ನ ಅವರೇ ಅಭಿವೃದ್ಧಿ ಆಗಿದ್ದ ಕ್ಷೇತ್ರ ಅಭಿವೃದ್ಧಿಗಿಂತ ಮುಖ್ಯ ಬಿಜೆಪಿ ಸರ್ಕಾರ ವ್ಯಕ್ತಿ ಕಾಂಗ್ರೆಸ್ ಅಲ್ಲಿ ಇದ್ದಾಗ ವ್ಯಕ್ತಿನೇ ಆಗಿದ್ರು ಬಿಜೆಪಿ ಬಂದ ಮೇಲೆ ವ್ಯಕ್ತಿನೇ ಆಗಿದ್ದಾರೆ ಮುನಿರತ್ನ ಸ್ಟ್ರಾಂಗ್ ಕಾಂಪಿಟೇಷನ್ ಅಂತ ಅಂದ್ರೆ ಈಗ ಕಾಂಗ್ರೆಸ್ ಕೊಡ್ತಾ ಇರೋದು ನಿಮ್ಮಲ್ಲಿ ಏನ್ ಸಮಸ್ಯೆ ಇಲ್ಲ ಇರುತ್ತೆ ಒಂದೊಂದು ಸಮಸ್ಯೆ ಇದ್ದೇ ಇರ್ತಾರೆ ಕೋವಿಡ್ ಟೈಮ್ ನಲ್ಲಿ ಪ್ರತಿಯೊಬ್ಬ ಮನೆ ಮನೆಗೂ ಕೂಡ ಅಕ್ಕಿ ಮೂಟೆ ಅವ್ರೆಲ್ಲಾರು ಕೊಟ್ಟು ಆಮ್ ಆದ್ಮಿ ಬರೋದೇ ಇಲ್ಲ ಸಣ್ಣ ಪುಟ್ಟ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮೇಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಎಸ್ ಆರ್ ಆರ್ ನಗರ ವಿಧಾನಸಭಾ ಕ್ಷೇತ್ರ ಇನ್ನು ಆರ್ ಆರ್ ನಗರದ ವಾರ್ಡ್ ಸೆವೆಂಟೀನ್ ಜೆ ಪಿ ಪಾರ್ಕ್ ವಾರ್ಡ್ನಲ್ಲಿ ನಾವಿದ್ದೀವಿ ಇಲ್ಲಿನ ಸ್ಥಳೀಯರು ನಮ್ಮ ಜೊತೆ ಇದ್ದಾರೆ ಬನ್ನಿ ಅವ್ರನ್ನ ಕೂಡ ಮಾತಾಡ್ಸೋಣ ಸರ್ ನಮಸ್ತೆ ನಮಸ್ತೆ ಸರ್ ನಮ್ಮ ಹೆಸರು ಯಮನಪ್ಪ ಅಂತ ಇಲ್ಲಿ ಯಾರು ಸರ್ ಎಮ್ ಎಲ್ ಎ ಎಮ್ ಎಲ್ ಎ ಮುನಿರತ್ನ ಅವರು ಸೊ ಏನು ಅಭಿವೃದ್ಧಿ ಆಗಿದೆಯಾ ನಿಮ್ಮ ಕ್ಷೇತ್ರ ಏನು ಅನ್ಸುತ್ತೆ ನಿಮಗೆ ನಮ್ಗೆ ಅಭಿವೃದ್ಧಿ ಆಗಿದೆ ಅಂತ ಅನ್ಸುತ್ತೆ ನಾವ್ ಬರೋದ್ರಲ್ಲಿ ಏನು ಡೌಟ್ ಇಲ್ಲ ಅವರೇ ಬರೋದು ಮತ್ತಿನ್ನೇನೈತೆ ಮತ್ತೆ ಬೇರೆ ಯಾವ್ದು ಯಾವ್ದೋ ತೊಂದರೆ ಸಣ್ಣ ಪುಣ್ಣ ಇಟ್ಟೆ ಇದ್ದೇ ಇರ್ತವೆ ಅವನ್ನೆಲ್ಲ ಅವ್ರು ಮ್ಯಾನೇಜ್ ಮಾಡ್ತಾರೆ ಈ ಬಾರಿ ಕೂಡ ಇನ್ನೇನು ಎಲೆಕ್ಷನ್ ಬರ್ತಾ ಇದೆ ಇನ್ನು ಈ ಬಾರಿ ಕೂಡ ಮುಂದೆ ಗೆಲ್ತಾರೆ ಅನ್ಸುತ್ತೆ ಅದೇ ಅವರೇ ಗೆಲ್ಲೋದು ಹಂಡ್ರೆಡ್ ಪರ್ಸೆಂಟ್ ಇದರಲ್ಲಿ ಏನು ಇದನ್ನೆಲ್ಲ ಡೌಟ್ ಇನ್ನು ಒಂದಿಷ್ಟು ಜನ ಕರ್ಸೋಣ ಅವ್ರ ಹತ್ರ ಮಾತಾಡ್ಸೋಣ ಅಲ್ಲ ಈಗ ಯಾಕೆ ಗೆಲ್ಲಿಸ್ಬೇಕು ಯಾಕೆ ಮುಂದೆ ತುಂಬ ಅವ್ರಿಗೆ ಓಟ್ ಹಾಕಬೇಕೆ ಎರಡು ಮೂರು ಸಾರಿಗೆ ಗೆದ್ದವ್ರಿಲ್ಲಿ ಅಭಿವೃದ್ಧಿ ಆಗಿದ್ದೆ ಕ್ಷೇತ್ರ ಅಂತ ಅಭಿವೃದ್ಧಿಗಿಂತ ಮುಖ್ಯ ಬಿ ಜೆ ಪಿ ಸರ್ಕಾರ ಬಿ ಜೆ ಪಿ ಸರ್ಕಾರ ಬೇಕಂತ ಎಲ್ಲರೂ ಅದನ್ನೇ ಮಾಡ್ತಾ ಇರೋದು ಇವಾಗ ಅವರು ಹತ್ತು ವರ್ಷದಲ್ಲಿ ಏನೇನು ಮಾಡ್ಬೇಕಾಗಿರೋದು ಮಾಡಿದ್ದಾರೆ ಮುಂದೆ ಅವರೇ ಬಂದರೆ ಇನ್ನೂ ಒಂದು ಸ್ವಲ್ಪ ಅಭಿವೃದ್ಧಿ ಆಗುತ್ತೆ ಅಂತ ನಾನು ಇರೋದು ನಮ್ಮ ಮನಸ್ಸಿಗೆ ಹಾಗಾದರೆ ಈಗ ಇಲ್ಲಿನ ಜನ ಪಕ್ಷ ನೋಡೋಟಾಗ್ತವ್ರ ವ್ಯಕ್ತಿ ನೋಡೋಟ ಆಗ್ತವ್ರೆ ಇಲ್ಲಿ ಜನ ನೋಡ್ತಾ ಇರೋದು ವ್ಯಕ್ತಿ ಇವಾಗ ಅವರು ಕಾಂಗ್ರೆಸ್ಸಲ್ಲಿ ಇದ್ದಾಗೋ ವ್ಯಕ್ತಿನೇ ಆಗಿದ್ರು ಬಿ ಜೆ ಪಿ ಬಂದ ಮೇಲೆ ವ್ಯಕ್ತಿನೇ ಆಗಿದ್ದಾರೆ ಅದಕ್ಕೋಸ್ಕರ ಅವ್ರನ್ನೇ ಬೆಂಬಲಿಸ್ತಾರೆ ಇನ್ನು ಅಭಿವೃದ್ಧಿ ಅಂತ ಬಂದಾಗ ಎಲೆಕ್ಷನ್ ಸಮಯದಲ್ಲಿ ಎಲ್ಲರೂ ಅಭಿವೃದ್ಧಿ ಮಾಡ್ತಾರೆ ನಿಮ್ಮ ಕ್ಷೇತ್ರದಲ್ಲಿ ಎಲೆಕ್ಷನ್ ಅಭಿವೃದ್ಧಿನ ಇಲ್ಲ ಮುಂಚೆಯಿಂದನೂ ಆಗ್ತಾ ಇದೆಯಾ ಇದು ಮೊದಲಿಂದನೇ ಸ್ವಲ್ಪ ಆಗಿತ್ತು ಅವಾಗ ಅವರವ್ರ ಅಡೆತಣೆ ಇರೋಕ್ಕೆ ಅದು ಇದು ಅಭಿವೃದ್ಧಿ ಆಗಿರಲಿಲ್ಲ ಏನೋ ಅಭಿವೃದ್ಧಿ ಆಗ್ತಾ ಇದೆ ಮತ್ತು ಎಲೆಕ್ಷನ್ಗೋಸ್ಕರ ಅಲ್ಲ ಅವ್ರು ಮಾಡ್ತಾ ಒಂದೇ ಇವಾಗ ಆರ್ ಆರ್ ನಗರ ಅಂತಂದರೆ ಸಣ್ಣ ಕ್ಷೇತ್ರ ಅಲ್ಲ ಇದು ದೊಡ್ಡ ಕ್ಷೇತ್ರ ಅವರು ಒಂದು ಏರಿಯಾ ನೋಡೋಕ್ಕೂ ಆಗಲ್ಲ ಒಂದೇ ಇದೆ ಅಂತಂದ ಕಾರ್ಪೊರೇಟರ್ ಅಂತ ಅನ್ನಂಗಿಲ್ಲ ಎಲ್ಲ ಅಭಿವೃದ್ಧಿ ನೋಡ್ಕೊಂಡು ಎಲ್ಲ ಅಭಿವೃದ್ಧಿ ಮಾಡ್ತಾ ಇರ್ತಾರೆ ಸೊ ಹಾಗಾದ್ರೆ ಅಭಿವೃದ್ಧಿಗೆ ಆಗ್ತಾ ಇದೆ ಈ ಬಾರಿ ಕೂಡ ಅವರೇ ಇಲ್ಲಿ ಗೆಲ್ತಾರೆ ಅಂತ ಅವರೇ ಗೆಲ್ಲಲ್ಲ ಈ ಈ ಬಾರಿ ಈಗ ಮುನಿರತ್ನಂ ಅವ್ರಿಗೆ ಒಂದು ಸ್ಟ್ರಾಂಗ್ ಕಾಂಪಿಟೇಷನ್ ಅಂತ ಅಂದ್ರೆ ಯಾವ ಯಾರು ಬರ್ಬೋದು ಇಲ್ಲಿ ಯಾರು ಆಪೋಸಿಟ್ ಕ್ಯಾಂಪ್ ಇವಾಗ ಸ್ಟ್ರಾಂಗ್ ಕಾಂಪಿಟೇಷನ್ ಯಾರು ಅನ್ಸಂಗೇ ಇಲ್ಲ ಯಾಕೆಂದ್ರೆ ಈಗ ಕಾಂಗ್ರೆಸ್ ಅವರು ಕೊಡ್ತಾ ಇರೋದು ಅವರೇ ಕುಸುಮ ಇವರು ಕಾಂಪಿಟೇಟಿವ್ ಅನ್ಸಂಗೇ ಇಲ್ಲ ಯಾಕೆಂದ್ರೆ ಇವಾಗ ಜೆ ಡಿ ಎಸ್ನವರು ಒಂದು ಕಾಂಪ್ಲಿಕೇಟೆಡ್ ಅಂತ ಒಂದು ಇದನ್ನ ಮಧ್ಯಕ್ಕೆ ಒಬ್ಬರು ಕ್ಯಾಂಡಿಡೇಟ್ ಹಾಕಿದ್ರೆ ಇವ್ರಿಗೆ ಕಾಂಪಿಟೇಷನ್ ಆಗೇ ಆಗತ್ತೆ ಆಮೇಲೆ ಹಿಂಗಾಗಿ ಕಾಂಪಿಟೇಷನ್ ಆಗ್ಬೋದು ಈ ಬಾರಿ ಅಂತ ನಮ್ಗೆ ಅನಿಸಿಕೆ ಕುಸ್ಮಾರು ಬಂದಿದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿ ಅವ್ರೇನೋ ಗೆಲ್ತಾರೆ ಯಾಕಂದ್ರೆ ಕಾಂಗ್ರೆಸ್ ಅವ್ರು ಹೇಳ್ತಾರೆ ಸರ್ ನಾವು ಗೆಲ್ತೀವಿ ಆರಾಮ್ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ನಾವು ಬಾವುಟ ಹರಿಸ್ತೀವಿ ಕಾಂಗ್ರೆಸ್ ಮತ್ತೆ ಅಂತ ಅವ್ರವ್ರ ಅನಿಸಿಕೆ ನಾವು ಇರೋದು ಆರಾಮ್ ನಗರದಲ್ಲಿ ಜೆ ಬಿ ಪಾರ್ಕ್ ವಾರ್ಡ್ ಈಗ ಎಲ್ಲ ಏರಿಯಾದ್ದು ನಾವು ಕವರ್ ಮಾಡ್ಕೊಂಡು ಹೇಳೋಕ್ಕೂ ಆಗೋಲ್ಲ ನಮ್ಮ ಏರಿಯಾದ ಬಗ್ಗೆ ನಾವು ಅನಿಸಿಕೆ ಹೇಳ್ತೀವಿ ನಿಮ್ಮ ಏರಿಯಾದಲ್ಲಿ ಏನು ಸಮಸ್ಯೆ ಇಲ್ಲ ರೋಡು ಟಾರು ನೀರು ಲೈಟು ಎಲ್ಲ ಸರಿ ಇದೆ ಇರುತ್ತೆ ಒಂದೊಂದು ಸಮಸ್ಯೆ ಇದ್ದೇ ಇರ್ತವೆ ಅವ್ನ ಸಮಸ್ಯೆ ಪ್ರತಿಯೊಂದನ್ನು ಯಾರಿಗೂ ಏನಂತ ಕಂಪ್ಲೇಂಟ್ ಮಾಡೋಕ್ಕೋಗೋಲ್ಲ ಯಾರ್ಯಾರು ಏನೇನು ಐತೆ ಅವ್ರವ್ರ ಅನಿಸಿಕೆ ಅವ್ರು ಹೇಳ್ಕೊತಾರೆ ನಮ್ಮ ಅನಿಸಿಕೆ ಮಾತ್ರ ನಮ್ಮ ಏನಾದ್ರೆ ಕರೆಕ್ಟ್ ಆಗಿದೆ ಅಂತ ಮಾತು ಹೇಳ್ತಾ ಇದ್ದೀವಿ ಈಗ ಕೋವಿಡ್ ಸಂದರ್ಭದಲ್ಲಿ ಯಾವ ರೀತಿ ಯಾಕಂದ್ರೆ ಬಿಸ್ನೆಸ್ ಎಲ್ಲ ಇರಲಿಲ್ಲ ಸಿಕ್ಕಾಪಟ್ಟೆ ಲಾಕ್ಡೌನ್ ಆಗಿತ್ತು ಜನ ಕೂಡ ಎಲ್ಲೂ ಓಡಾಡಂಗಿಲ್ಲ ಆ ಶಾಸಕರು ಶಾಸಕರೇನು ಸಹಾಯ ಮಾಡಿದ್ರೆ ಏನು ಹೇಳ್ತೀರಿ ನಮ್ಮ ವ್ಯಾಪಾರಸ್ಥರಿಗೆ ಏನು ಮಾಡಿಲ್ಲ ಅವರು ಸಹಾಯ ಸಹಾಯ ಏನೋ ಊಟಕ್ಕೋಸ್ಕರ ಒಂದು ಮೂಟೆ ಹಾಕಿ ಅದನ್ನೆಲ್ಲ ರೇಷನ್ ಕೊಟ್ಟರು ವ್ಯಾಪಾರಸ್ಥರಿಗೆ ಏನೂ ಮಾಡಿಲ್ಲ ಅವರು ಸೊ ಹಾಗಾದ್ರೆ ಈ ಬಾರಿ ಕೂಡ ಗೆಲ್ತಾರೆ ಅಂತ ಜನ ಯಾಕೆ ಗೆಲ್ತಾರೆ ಅವರು ಅವರು ಅಭಿವೃದ್ಧಿ ಅನ್ನೋಕ್ಕಿಂತ ಈ ರೀತಿ ಹೆಲ್ಪ್ ಮಾಡ್ತಾರಲ್ಲ ಕೋವಿಡ್ ಟೈಮ್ನಲ್ಲಿ ಅವರು ಹೆಲ್ಪ್ ಮಾಡಿರೋದು ಅದನ್ನ ಅನ್ಸ್ಕೊತಾರೆ ಜನ ಇವಾಗ ಕೋವಿಡ್ ಟೈಮ್ ನಲ್ಲಿ ಪ್ರತಿಯೊಬ್ಬ ಮನೆ ಮನೆಗೂ ಕೂಡ ಅಕ್ಕಿ ಮೂಟೆ ಅವ್ರೆಲ್ಲಾರು ಕೊಟ್ಟರು ಇವರು ಕೊಟ್ಟರು ಕಡಿಮೆನೆ ಆದರೆ ಇವ್ರದ್ದು ಹೆಸರು ಬರಲಿಲ್ಲ ಅವಾಗ ಕಾಂಗ್ರೆಸ್ನವರು ಕೊಟ್ಟಿದ್ದಾರೆ ಇಲ್ಲ ಅಂತಲ್ಲ ಈಗ ಕಾಂಗ್ರೆಸ್ ಪಾರ್ಟಿಯಲ್ಲಿ ಇರೋ ಅವ್ರಿಗೆ ಕೊಡ್ತಿರ್ತಾರೆ ಆದರೆ ಇವ್ರದ್ದು ಮೊದ್ಲಿಂದಾನೆ ಅನಿಸಿಕೆ ಇದೆಯಲ್ಲ ಅದಕ್ಕೋಸ್ಕರ ಇವ್ರದ್ದು ಒಂದು ಸ್ವಲ್ಪ ಇದೆ ಇವರೇ ಬರ್ತಾರೆ ಅಂತ ನಾವು ಹೇಳ್ತೀವಿ ಇನ್ನು ಜೆಡಿಎಸ್ ಅಭ್ಯರ್ಥಿನ ಈ ಸರಿ ಜೆಡಿಎಸ್ ಬಾವುಟ ಗೆಲ್ಸಿವಿ ಸರ್ ಜನ ಕಾಂಗ್ರೆಸ್ ಪಿ ನೋಡಿ ಬೇಜಾರಾಗಿ ಅವರೇ ಜೆಡಿಎಸ್ ನ ಗೆಲ್ಸ್ತಾರೆ ಅಂತ ನೀವೇನು ಹೇಳ್ತೀರಿ ಈಗ ಪಕ್ಷ ಅಂದಮೇಲೆ ಮೂರು ಪಕ್ಷ ಇದ್ದೇ ಇರ್ತವೆ ಈಗ ಅವ್ರು ನಾವು ಬಂದೇ ಬರ್ತೀವಿ ಅಂತ ಹೇಳ್ತಾರೆ ಆದರೆ ಜನರ ಅನಿಸಿಕೆ ಹೆಂಗೆ ಯಾವ ರೀತಿ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ ಆಗಲ್ಲ ಅವರು ಅನಿಸಿಕೆ ಮೇಲೆ ಅವ್ರು ಹಾಕ್ತಾರೆ ಆದ್ರೆ ಇವ್ರು ಕಾನ್ಫಿಡೆನ್ಸ್ ಇರೋದು ಮುನ್ರತ್ನ ಅವರು ಇನ್ ಆಮ್ ಆದ್ಮಿ ಕೂಡ ಇಲ್ಲಿ ಅಭ್ಯರ್ಥಿ ಆಗ್ತಾ ಇದಾರೆ ಆಮ್ ಆದ್ಮಿ ಪಕ್ಷದಿಂದ ಕೂಡ ಅಭ್ಯರ್ಥಿ ಇಲ್ಲಿ ಕಣಕ್ಕೆ ಇಳಿತಾ ಇದಾರೆ ಒಂದ್ ವೇಳೆ ಏನಾದ್ರು ಆಮ್ ಆದ್ಮಿ ಗೆಲ್ಬೋದಾ ಏನನ್ಸುತ್ತೆ ಆಮ್ ಆದ್ಮಿ ಬರೋದೇ ಇಲ್ಲ ಬಿಡಿ ಯಾಕೆಂದ್ರೆ ಆಮ್ ಆದ್ಮಿ ಪಾರ್ಟಿ ಇಲ್ಲಿ ಯಾರಿಗೂ ಇನ್ನೂ ಗೊತ್ತೇ ಇಲ್ಲ ಅದು ಕಾನ್ಫಿಡೆನ್ಸು ಅನ್ನೋದಿಲ್ಲ ಏನೋ ಇದು ಒಂದು ಟೈಮ್ ಅವರು ಇದೊಂದು ಮಾಡ್ಕೊಂಡೆ ಅಂದರೆ ಮುಂದೆ ಅವರು ಇದು ಮಾಡ್ಬೋದು ಕಾಂಪ್ಲಿಕೇಟೆಡ್ ಆಗ್ಬೋದು ಮುನ್ರತ್ನಮ್ಮವ್ರಿಗೆ ಇನ್ನು ಕರ್ನಾಟಕದಲ್ಲಿ ಆಮ್ ಆದ್ಮಿ ಬರುತ್ತೆ ಡೆಲ್ಲಿ ನೋಡಿ ಸಮಯ ಎಷ್ಟೆಲ್ಲ ಅಭಿವೃದ್ಧಿ ಮಾಡಿದೀವಿ ಕರ್ನಾಟಕದಲ್ಲೂ ಅಭಿವೃದ್ಧಿ ಮಾಡ್ತೀವಿ ಸರ್ ಅವರು ಹೇಳ್ಕೊತಾರೆ ಡೆಲ್ಲಿನಲ್ಲಿ ಕಷ್ಟ ಯಾರಿ ಇಲ್ಲಿ ಅವ್ರಿಗೆ ಹೆಂಗ್ ಗೊತ್ತಿರತ್ತೆ ಅವ್ರು ಏನು ಅಭಿವೃದ್ಧಿ ಮಾಡ್ಯಾವ್ರೆ ಡೆಲ್ಲಿನೇ ಸಾಲದಲ್ಲಿ ಕೊಳೆ ಹಾಕಿದ್ದಾರೆ ಈ ಕರ್ನಾಟಕದಲ್ಲಿ ಅವ್ರು ಬಂದ್ರೆ ಅವರು ಕೊಳೆ ಹಾಕ್ತಾರೆ ಮತ್ತೆ ಸಾಲ ಸಾಲನ ಆಗುತ್ತೆ ಕರ್ನಾಟಕನ ಈ ಬೊಮ್ಮಾಯಿ ಅವರು ಎಷ್ಟೋ ಸಾಲ ತೀರ್ಸಿದ್ದಾರೆ ಆಮೇಲೆ ಅಭಿವೃದ್ಧಿನೂ ಮಾಡು ಅನ್ನೋದು ಇವ್ರು ಬಂದ ಮೇಲೆ ಆದಷ್ಟು ಯಾರು ಅಧಿಕಾರ ಈ ರೀತಿ ಮಾಡಿಲ್ಲ ಅದಕ್ಕೆ ಬೊಮ್ಮಾಯಿ ಸರ್ಕಾರನೇ ಇರಲಿ ಅಂತ ನಾವು ಹೇಳ್ತೀವಿ ರಾಜ್ಯದಲ್ಲಿ ಬೊಮ್ಮಾಯಿ ಸರ್ಕಾರ ಚೆನ್ನಾಗಿ ಅಭಿವೃದ್ಧಿ ಆಗ್ತಿದೆ ಅಂತ ನಿಮ್ಗೆ ಅನ್ಸುತ್ತೆ ನಮ್ಗೆ ಎಲ್ಲ ಸ್ಟೇಟು ಗೊತ್ತು ನಮ್ಮ ಮನಸ್ಸಿಗೆ ನಾವು ಹೇಳ್ತೀವಿ ನಾವು ನ್ಯೂಸ್ ನೋಡ್ತೀವಿ ನಾವು ಕರ್ನಾಟಕದಲ್ಲಿ ಏನು ಸುತ್ತಿ ಬಂದವರಲ್ಲ ಏನಲ್ಲ ನಮ್ಮ ಮನಸ್ಸಿಗೆ ನಾವು ಹೇಳಿದೀವಿ ಬೊಮ್ಮಾಯಿ ಒಂದು ಸ್ವಲ್ಪ ಅಭಿವೃದ್ಧಿ ಮಾಡ್ತಾವ್ರೆ ಅಂತ ಇನ್ನು ಬಿಜೆಪಿ ದೊಡ್ಡ ದೊಡ್ಡ ನಾಯಕರು ಮೋದಿ ಅಮಿತ್ ಶಾ ಎಲ್ಲ ಕೂಡ ರಾಜ್ಯಕ್ಕೆ ಅವಾಗವಾಗ ಬರ್ತಾ ಇದ್ದಾರೆ ಎಲ್ಲ ಒಂದು ಕಡೆ ಆರ್ ನಗರದಲ್ಲಿ ಕರ್ನಾಟಕದಲ್ಲಿ ಮೋದಿ ಅಲೆ ಹೊಡಿತಾ ಇದೆ ಅಂತ ನೀವೇನು ಹೇಳ್ತೀರಿ ಇದು ಮೋದಿ ಅಲೆ ಅಲ್ಲ ಇದು ಆರ್ ಆರ್ ನಗರದಲ್ಲಿ ಮುಂಡತಮ್ಮ ಅವರ ಅಲೆ ಇದು ಮೋದಿಗೂ ಇದಕ್ಕೂ ಸಂಬಂಧನೇ ಅಲ್ಲ ಇವರು ಕಾಂಗ್ರೆಸ್ ಇದ್ದಾಗ ಅವ್ರ ಅಲೆನೇ ಇದೆ ಇವಾಗಲೂ ಅವ್ರ ಅಲೆ ಇದೆ ಅದೇ ಅಲೆ ಮೇಲೆ ಹೋಗ್ತಾ ಇರೋದು ಇವರು ಎಸ್ ಸೊ ಕಡೆಯದಾಗಿ ಎರಡ್ ಸಾವಿರದ ಇಪ್ಪತ್ತ್ ಮೂರು ಆರ್ ನಗರ ವಿಧಾನಸಭಾ ಕ್ಷೇತ್ರದ ಮುಂದಿನ ಎಂ ಎಲ್ ಎ ಯಾರಾಗ್ತಾರೆ ಆ ಮುಂಡತಮ್ಮ ಅವರೇ ಕಾನ್ಫಿಡೆನ್ಸ್ ಸರ್ ನಮಸ್ತೆ ವಿಶ್ವನಾಥನೇ ಸರ್ ಈಗ ನಿಮ್ಮ ಈ ಕ್ಷೇತ್ರದ ಶಾಸಕರು ಯಾರು ಏನು ಅಭಿವೃದ್ಧಿ ಆಗಿದೆ ನಿಮ್ಮ ಕ್ಷೇತ್ರ ತುಂಬಾ ಆಗಿದೆ ಮುನಿರತ್ನ ಅವರು ಈ ಟೈಮು ಅವರೇ ಬರೋದು ಲಾಸ್ಟ್ ಟೈಮು ಅವರೇ ಬಂದಿದ್ರು ಈ ಟೈಮು ಅವರೇ ಬರೋದು ನಾವು ವ್ಯಕ್ತಿ ನೋಡೋ ಓಟ್ ಹಾಕ್ತಿವಿ ತುಂಬಾ ಚೆನ್ನಾಗಿ ಕೆಲಸ ಮಾಡಿಸ್ತಾರೆ ರೋಡ್ ಆಗ್ಲಿ ನೀರಾಗ್ಲಿ ಎಲ್ಲ ವ್ಯವಸ್ಥೆನೂ ಚೆನ್ನಾಗಿದೆ ನಾವು ಪಿನೇ ಬರೋದು ಕೆಲಸ ಆಗಿದೆ ಏನು ಸಮಸ್ಯೆ ಇಲ್ಲ ನಿಮ್ಮ ಕ್ಷೇತ್ರದಲ್ಲಿ ಇಲ್ಲ ಅಂಥದ್ದು ಏನಿಲ್ಲ ಸರ್ ಅಂತ ಹೇಳ್ಕೊಳ್ಳೋ ಸಮಸ್ಯೆ ಏನಿಲ್ಲ ಎಲ್ಲ ಚೆನ್ನಾಗಿದೆ ಅದಕ್ಕೋಸ್ಕರ ಜನ ಅವ್ರಿಗೆ ಓಟ್ ಹಾಕಿ ಗೆಲ್ಲಿಸ್ತಾರೆ ಅಭಿವೃದ್ಧಿ ಮಾಡಿದ್ದಾರೆ ಕೋವಿಡ್ ಇರಲಿಲ್ಲ ಲಾಕ್ಡೌನ್ ಆಗಿತ್ತು ಏನು ಏನು ಕೋವಿಡ್ ಟೈಮಲ್ಲಿ ಊಟ ಹಂಚೋದು ಮತ್ತೆ ಫುಡ್ ಸಪ್ಲೈ ಮಾಡೋದು ಮತ್ತೆ ಜನರಿಗೆ ಮತ್ತೆ ವ್ಯಾಕ್ಸಿನ್ಸ್ ಎಲ್ಲ ಸಪ್ಲೈ ಮಾಡಿದ್ದಾರೆ ಅದೆಲ್ಲ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಮತ್ತೆ ರೋಡ್ ಆಗಲಿ ನೀರ್ ಆಟದ ಮೈದಾನ ಆಗಲಿ ಮತ್ತೆ ಪಾರ್ಕ್ ವ್ಯವಸ್ಥೆ ಆಗಲಿ ಜೆ ಪಿ ಪಾರ್ಕ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಹ್ಮ್ ಏನು ಸಮಸ್ಯೆ ಇಲ್ಲ ಸಮಸ್ಯೆ ಏನಿಲ್ಲ ಸಣ್ಣ ಪುಟ್ಟ ಇದೆ ಅದು ಓಕೆ ಪರವಾಗಿಲ್ಲ ನಡೆಯುತ್ತೆ ಬಟ್ ಅವರೇ ಬರೋದು ಕಷ್ಟ ಅಂತ ಹೋದಾಗ ಸಿಗ್ತಾರ ಶಾಸಕರು ಸ್ಪಂದಿಸ್ತಾರ ಖಂಡಿತವಾಗಿ ಸಿಗ್ತಾರೆ ಖಂಡಿತವಾಗಿ ಸಿಗ್ತಾರೆ ಎರಡ್ ಸಾವಿರದ ಇಪ್ಪತ್ ಮೂರು ಮುಂದಿನ ಆರ್ ನಗರ ವಿಧಾನಸಭಾ ಕ್ಷೇತ್ರದ ಮುಂದಿನ ಎಮ್ ಎಲ್ ಎ ಯಾರಾಗ್ತಾರೆ ಅವರೇ ಮುನಿರತ್ನ ಬಿಜೆಪಿಯವ್ರು ಬಿಜೆಪಿ ಕಾಂಗ್ರೆಸ್ ಏನೋ ಫೈಟ್ ಕೊಡ್ತಾರೆ ಇಲ್ಲಿ ಕಾಂಗ್ರೆಸ್ನವ್ರು ಕೂಡ ಅಭ್ಯರ್ಥಿ ಹಾಕಿದ್ರೆ ಕುಸುಮಾ ಅವ್ರು ಹೇಳ್ತಾರೆ ನಾವೇ ಕೇಳ್ತಿವಿ ಇಲ್ಲಿ ಲಾಸ್ಟ್ ಟೈಮ್ ಹಂಗೆ ಹೇಳಿದ್ರು ನೀವೇ ನೋಡಿರ್ಬೇಕು ಲಾಸ್ಟ್ ಟೈಮ್ ಫೈಟ್ ಕೊಟ್ರು ಏನು ಪ್ರಯೋಜನ ಆಗಿಲ್ಲ ಅವ್ರ ಮುಂದೆ ಯಾರು ಗೆಲ್ಲೋರು ಇಲ್ಲ ಇಲ್ಲ ಮುನಿರತ್ನ ಅವ್ರಿಗೆ ಒಂದು ಸ್ಟ್ರಾಂಗ್ ಕ್ಯಾಂಡಿಡೇಟ್ ಸ್ಟ್ರಾಂಗ್ ಅಭ್ಯರ್ಥಿ ಅವ್ ಇವ್ರ ನಾಲ್ಕರ ಫೈಟ್ ಇರುತ್ತೆ ಅಂದ್ರೆ ಈಗ ಎಂತೇ ಸ್ಟ್ರಾಂಗ್ ಹಾಕಿದ್ರು ಅವ್ರು ಕೆಲಸ ನೋಡಿ ಓಟ್ ಹಾಕ್ತಾರೆ ಪಕ್ಷ ನೋಡ್ ಓಟ್ ಹಾಕಲ್ಲ ಅವ್ರು ಯಾವ್ದೇ ಪಕ್ಷದಲ್ಲಿ ನಿಂತ್ಕೊಳ್ಳಿ ಮುನಿರತ್ನ ಅವ್ರು ಓಟ್ ಹಾಕ್ತಾರೆ ಯಾಕಂದ್ರೆ ಅಷ್ಟು ಚೆನ್ನಾಗಿ ಕೆಲಸ ಮಾಡಿದ್ದಾರೆ ನೀವೆಂತ ಸ್ಟ್ರಾಂಗ್ ಪಾರ್ಟಿನೇ ಹಾಕಿ ಸ್ಟ್ರಾಂಗ್ ಅಭ್ಯರ್ಥಿನೇ ಹಾಕಿ ಅವರೇ ಗೆಲ್ಲದು ಇನ್ನು ಜೆ ಡಿ ಎಸ್ ಆಮ್ ಆದ್ಮಿ ಕೂಡ ಹೇಳ್ತವ್ರು ಸರ್ ನಾವು ಒಳ್ಳೆ ಫೈಟ್ ಕೊಡ್ತೀವಿ ಸರ್ ಯಾರ ನಗರದಲ್ಲಿ ನಮ್ ಬಾವುಟ ಆಮ್ ಆದ್ಮಿ ಬಿಡಿ ಅದು ಲೆಕ್ಕಕ್ಕಿಲ್ಲ ನಮಗೂ ಅದಕ್ಕೂ ಸಂಬಂಧನೇ ಇಲ್ಲ ಅದೇನಿದ್ರು ಬರೀ ಡೆಲ್ಲಿ ಪಂಜಾಬಲ್ಲಿ ಮಾತ್ರ ಅಷ್ಟೇ ಅದು ಲೆಕ್ಕಕ್ಕೆ ಈ ಕಡೆ ಎಲ್ಲ ಬರೋ ಚಾನ್ಸೇ ಇಲ್ಲ ಜೆ ಡಿ ಎಸ್ ಅಂತೂ ಅದ್ರ ಬಗ್ಗೆ ಮಾತಾಡಂಗಿಲ್ಲ ಅದೇನಿದ್ರು ಹಾಸನ ಕನಕಪುರ ರಾಮನಗರ ಅಷ್ಟೇ ಇಲ್ಲೇನಿದ್ರು ಮುನಿರತ್ನವರೇ ಗೆಲ್ಲದು ಬಿಜೆಪಿ ಇಲ್ಲ ಈಗ ಡೆಲ್ಲಿ ಪಂಜಾಬ್ ಅಲ್ಲಿ ಮ್ಯಾಜಿಕ್ ಮಾಡ್ದಂಗೆ ಇಲ್ಲೂ ಮ್ಯಾಜಿಕ್ ಮಾಡ್ತೀವಿ ಅಂತ ಅವ್ರೆ ಅದ್ ಮ್ಯಾಜಿಕ್ ಎಲ್ಲ ಕಡೆ ನಡೆಯಲ್ಲ ಸರ್ ಬರೀ ನಾರ್ತ್ ಅಲ್ಲಿ ಮಾತ್ರ ಮ್ಯಾಜಿಕ್ ಮಾಡ್ಬೋದು ಅಷ್ಟೇ ನಮ್ಮ ಕರ್ನಾಟಕದಲ್ಲಿ ಮ್ಯಾಜಿಕ್ ಮಾಡಕ್ ಆಗಲ್ಲ ಅದೇ ಎಸ್ಪೆಷಲಿ ಆರ್ ಕ್ಷೇತ್ರದಲ್ಲಿ ಆಗೋದೇ ಇಲ್ಲ ಕಡೆದಾಗಿ ಹಾಗಾದ್ರೆ ಈ ಬಾರಿ ಕೂಡ ಇಲ್ಲಿ ಎಮ್ ಎಲ್ ಎಂಡ್ ಒನ್ ಪರ್ಸೆಂಟ್ ಅವರೇ ಗೆಲ್ಲೋದು ಫಿಕ್ಸ್ ಫಿಕ್ಸ್ ಪಕ್ಕ ಹಂಡ್ರೆಡ್ ಅಂಡ್ ಒನ್ ಪರ್ಸೆಂಟ್